ಮೋದಿ ಸರ್ಕಾರಕ್ಕೆ ಶಿವಸೇನೆ ಶಾಕ್ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯವಾಗ್ತಿದೆ. ಎನ್ಡಿಎ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಡಿಎ ವಿಶ್ವಾಸ ಮತಯಾಚನೆಯ ವೇಳೆಯಲ್ಲಿ ಶಿವಸೇನೆ ಗೈರಾಗುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಲೋಕಸಭೆಯಲ್ಲಿ ಮತದಾನದ ವೇಳೆಯಲ್ಲಿ ಹೊರಬರುವುದಕ್ಕೆ ಶಿವಸೇನೆ ನಿರ್ಧಾರ ಮಾಡಿದೆ. ಶಿವಸೇನೆ ಸಂಸದೀಯ ದಳ ಈ ಒಂದು ಸಭೆಯನ್ನು ನಡೆಸಿತ್ತು. ಆ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮೋದಿ ಸರ್ಕಾರ ದೇಶದ ಜನರ ವಿಶ್ವಾಸವನ್ನು ಕಳೆದುಕೊಂಡಿದೆ, ಹಾಗಾಗಿ ಕೇಂದ್ರ ಸರ್ಕಾರದ ಬೆಂಬಲಕ್ಕೆ ನಾವು ನಿಲ್ಲೋದಿಲ್ಲ ಅಂತ ಹೇಳಿ ಈಗ ಶಿವಸೇನೆಯ ಮುಖಂಡರುಗಳು ನಿರ್ಧಾರ ಮಾಡಿದಂತೆ ಕಂಡು ಬರ್ತಾ ಇದೆ. ಇವತ್ತು ಅವರದು ಸಂಸದೀಯ ಸಭೆ ಕೂಡ ಇತ್ತು, ಆ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು. ನಿನ್ನೆ ಅಷ್ಟೇ ಅಮಿತ್ ಶಾ ಅವರ ಜೊತೆಗೆ ಉದ್ಧವ್ ಠಾಕ್ರೆ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ರು. ಎಲ್ಲೋ ಒಂದು ಕಡೆಗೆ ಬಿಜೆಪಿಗೆ ಶಿವಸೇನೆ ಬೆಂಬಲವನ್ನು ಕೊಡುತ್ತೆ ಅನ್ನುವಂತಹ ಮಾತು ವ್ಯಕ್ತವಾಗಿತ್ತು. ಆದರೆ ಇವತ್ತು ನಡೆದಂತಹ ಸಂಸದೀಯ ಸಭೆಯಲ್ಲಿ ಮತಯಾಚನೆಯ ಸಂದರ್ಭದಲ್ಲಿ ಕಲಾಪದಿಂದ ಹೊರಬರುವುದಕ್ಕೆ ಶಿವಸೇನೆ ನಿರ್ಧಾರ ಮಾಡಿದಂತೆ ಕಂಡು ಬರ್ತಾ ಇದೆ. ಎಸ್ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿಶ್ವಾಸ್ ಭಾರದ್ವಾಜಿಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಶ್ವಾಸ್, ಮೋದಿ ಸರ್ಕಾರ ಇವತ್ತು ಮಾಡು ಇಲ್ಲವೇ ಮಾಡಿ ಅನ್ನುವಂತಹ ಒಂದು ಅಗ್ನಿ ಪರೀಕ್ಷೆ, ಇಂತಹ ಸಂದರ್ಭದಲ್ಲಿ 2019 ಚುನಾವಣೆಯ ಹೊಸ್ತಿಲಲ್ಲಿ ಮೋದಿ ಸರ್ಕಾರಕ್ಕೆ ಶಿವಸೇನೆ ಯಾವ ರೀತಿಯಾದಂತಹ ಶಾಕ್ ಇವತ್ತು ಕೊಡಬಹುದು? ನಿಖಿಲ್, ಎನ್ಡಿಎ ನೇತೃತ್ವದ ಅಂದ್ರೆ ಎನ್ಡಿಎ ಮೈತ್ರಿಕೂಟದ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ನಿಜಕ್ಕೂ ಅಗ್ನಿ ಪರೀಕ್ಷೆ ಎದುರಾಗಿರುವುದು ಈಗ. ಯಾಕೆಂದ್ರೆ 18 ಜನ ಸಂಸದರನ್ನ ಹೊಂದಿರುವಂತಹ ಶಿವಸೇನೆ ಏನಿವತ್ತು ನಾವು ಲೋಕಸಭೆಯಲ್ಲಿ ಮತದಾನ ಏನ್ ಮಾಡುವ ವೇಳೆ ಅಥವಾ ಅವಿಶ್ವಾಸ ಗೊತ್ತುವಳಿ ಮಂಡನೆ ವೇಳೆ ನಾವು ಲೋಕಸಭೆಯನ್ನ ತಿರಸ್ಕರಿಸಿ ಅಂದ್ರೆ ಅದನ್ನ ಹೊರಗಡೆ ಹೋಗ್ತೀವಿ ಅಂತ ಹೇಳಿ ಏನ್ ಹೇಳಿಕೆ ಕೊಟ್ಟಿದೆ, ಅದು ಒಂದ್ ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಿದಂತಾಗಿದೆ ಕೇಂದ್ರ ಸರ್ಕಾರಕ್ಕೆ. ಯಾಕೆಂದ್ರೆ ಈಗ ಸದ್ಯ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ 268, ಎನ್ಡಿಎ ಶಿವಸೇನೆಯನ್ನ ಹೊಂದಿ ಎನ್ಡಿಎ ಮೈತ್ರಿಕೂಟದಲ್ಲಿ ಇರುವಂತದ್ದು 273, ಅದರಲ್ಲಿ 18 ಜನ ಸಂಸದರನ್ನ ಕಳೆದುಕೊಂಡ್ರೆ ನಿಜಕ್ಕೂ ಕೂಡ ಏನು ಮ್ಯಾಜಿಕ್ ನಂಬರ್ ಗಿಂತ ಕಡಿಮೆ ಸಂಖ್ಯೆಯನ್ನ ಹೊಂದುತ್ತೆ ಎನ್ಡಿಎ ಮೈತ್ರಿಕೂಟ. ಹೀಗಾಗಿ ನಿಜಕ್ಕೂ ಒಂದು ರೀತಿಯಲ್ಲಿ ಇಕ್ಕಟ್ಟು ಸಿಲುಕಿದಂತಾಗುತ್ತೆ. ಈ ಹಿಂದಿನ ಬೆಳವಣಿಗೆಗಳನ್ನು ನೋಡ್ತಾ ಹೋದ್ರೆ ಮೊದಲು ಏನು ಟಿಡಿಪಿ ಹೊರಗಡೆ ಬಂತು ಎನ್ಡಿಎಯಿಂದ, ಮಹಾರಾಷ್ಟ್ರದಲ್ಲೂ ಕೂಡ ಶಿವಸೇನೆ ಬಾಹ್ಯ ಬೆಂಬಲವನ್ನ ಕೊಟ್ಟಿತ್ತು, ಅಲ್ಲಿನ ಬೆಂಬಲವನ್ನ ವಾಪಸ್ ತೆಗೆದುಕೊಂಡಿತ್ತು. ಹಾಗಾಗಿ ಶಿವಸೇನೆಯ ಸದ್ಯದ ನಿಲುವು ಏನು ಅನ್ನುವಂಥದ್ದು ಸದ್ಯಕ್ಕೆ ಒಂದು ಪ್ರಶ್ನೆಯನ್ನು ಮೂಡಿಸಿದೆ. ನಿನ್ನೆ ಕೂಡ ಉದ್ಧವ್ ಠಾಕ್ರೆ ನಾವು ಎನ್ಡಿಎಗೆ ಸಪೋರ್ಟ್ ಮಾಡ್ತೀವಿ, ಕೇಂದ್ರ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳದಂತ ಉದ್ಧವ್ ಠಾಕ್ರೆ ಇವತ್ತು ಯೂ ಟರ್ನ್ ಹೊಡೆದಿದ್ದು ಯಾಕೆ? ಈ ಹಿಂದೆ ಕೂಡ ಎನ್ಡಿಎ ಜೊತೆ ಅಂದ್ರೆ ಮೈತ್ರಿಯನ್ನ ಸಖ್ಯನ ಕಳ್ಕೊಳ್ಳಿಕ್ಕೆ ಶಿವಸೇನೆ ಹಲವಾರು ಬಾರಿ ಪ್ರಯತ್ನ ಪಟ್ಟಿತ್ತು, ಆನಂತರ ಮತ್ತೆ ವಾಪಸ್ ಬಂದಿತ್ತು. ಹಾಗಾಗಿ ಸದ್ಯದ ಮಟ್ಟಿಗೆ ಶಿವಸೇನೆಯ ನಿಲುವು ಏನು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯನ್ನು ಮೂಡಿಸಿದೆ. ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವ ಸಾಧ್ಯತೆ ಇದೆ. ವಿಶ್ವಾಸ್, ಒಂದ್ ಕಡೆಗೆ ಸದನದಲ್ಲಿ ಸಂಖ್ಯಾಬಲ ಕುಸಿತ ಕಂಡ್ರೆ ನಾವು ಪ್ರೂವ್ ಮಾಡೋದು ಅಂದ್ರೆ ಬಿಜೆಪಿ ಕಡೆ ಎನ್ಡಿಎ ಸರ್ಕಾರ ಪ್ರೂವ್ ಮಾಡುವಂತಹ ಸಂಖ್ಯಾಬಲ ಕೂಡ ಕಡಿಮೆ ಆಗ್ಬೋದಲ್ವಾ? ಇನ್ನೊಂದ್ ಕಡೆಗೆ ಅಣ್ಣಾ ಡಿಎಂಕೆ ಪ್ಲಸ್ ಟಿಆರ್ಎಸ್ ಎರಡೂ ನರೇಂದ್ರ ಮೋದಿ ಸರ್ಕಾರಕ್ಕೆ ಬೆಂಬಲ ಸೂಚಿಸುವಂತಹ ಲಕ್ಷಣ ಗೋಚರಿಸ್ತಾ ಇದೆ ಅಲ್ವಾ? ಅದು ಒಂದು ರೀತಿಯಲ್ಲಿ ಸತ್ಯ ನಿಖಿಲ್. ಆದ್ರೆ ಈಗ ಎನ್ಡಿಎ ಮೈತ್ರಿಕೂಟಕ್ಕೆ ಬೇಕಾಗಿರುವಂತದ್ದು 268, ಎಐಡಿಎಂಕೆ ಹಾಗೂ ಟಿಆರ್ಎಸ್ ಎರಡು ಈಗಾಗಲೇ ನಾವು ಕೇಂದ್ರ ಸರ್ಕಾರದ ಪರ ಮತ ಹಾಕ್ತೀವಿ ಅಂತ ಹೇಳಿದೆ. ನಿನ್ನೆ ಕೂಡ ಶಿವಸೇನೆ ನಾವು ಕೇಂದ್ರದ ಪರವಾಗಿ ಮತ ಹಾಕ್ತೀವಿ ಅಂತ ಹೇಳಿತ್ತು. ಆದ್ರೆ ಸದ್ಯ ಶಿವಸೇನೆ ಹಿಂಸರ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಪ್ಯಾಕೇಜ್ ವಿಚಾರದಲ್ಲಿ ಅಥವಾ ಇನ್ನಿತರ ಯಾವುದೋ ಒಂದು ಕೇಂದ್ರ ಸರ್ಕಾರದ ಸವಲತ್ತಿನ ವಿಚಾರದಲ್ಲಿ ಟಿಆರ್ಎಸ್ ಆಗ್ಲಿ ಎಐಡಿಎಂಕೆ ಆಗ್ಲಿ ಒಂದು ಮುನಿಸವನ್ನ ತೆಗೆದುಕೊಂಡ್ರೆ ಅಥವಾ ಮುನಿಸ್ಕೊಂಡ್ರೆ ಅವರು ಮತ ಹಾಕದೇ ಇದ್ರೆ ನಿಜಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೆ ಒಂದು ಇಕ್ಕಟ್ಟು ಎದುರಾಗುತ್ತೆ. ಲೋಕಸಭೆ ಚುನಾವಣೆಗಿಂತ ಮುಂಚೆಯೇ ಅಧಿಕಾರ ಕಳೆದುಕೊಳ್ಳುವ ಭೀತಿ ಖಂಡಿತ ಇದೆ ನಿಖಿಲ್. ಓಕೆ, ಧನ್ಯವಾದ ವಿಶ್ವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.